ಇವತ್ತು ಇನ್ನೊಂದು ರೆಸಿಪಿ ಜೊತೆ ಬಂದಿದ್ದೀವಿ. ಇವತ್ತು ಇದಕ್ ಬೇಳೆ ಸಾರ್ ಮಾಡಿ ತೋರಿಸ್ತಿದ್ದಾರೆ ಅಮ್ಮ. ಇದು ನಮ್ಮ ಬ್ರಾಹ್ಮಿನ್ಸ್ ಸ್ಟೈಲ್, ಸೊ ಇದು ಕೂಡ ತುಂಬಾ ಟೇಸ್ಟಿ ಆಗಿ ಇರುತ್ತೆ. ಸೊ ಐ ಥಾಟ್ ಟು ಶೇರ್ ವಿತ್ ಯು ಆಲ್. ಸೊ ಐ ಹೋಪ್ ಇವತ್ತು ಈ ರೆಸಿಪಿ ನೀವು ಟ್ರೈ ಮಾಡ್ತೀರಾ ಅನ್ಕೊಂತಿದ್ದೀನಿ. ನಮ್ಮನೆ ಸ್ಟೈಲ್ ರೆಸಿಪಿ ಇದು, ಇದಕ್ ಬೇಳೆ. ಸೊ ಕಮ್ ಲೆಟ್ಸ್ ಸ್ಟಾರ್ಟ್. ಇಲ್ಲಿ ಬಂದು ಕಾರಕ್ಕೆ ತಕ್ಕಷ್ಟು ಒಣಮೆಣಸಿನಕಾಯಿ, ಎರಡು ಟೊಮೆಟೊ, ಎರಡು ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿನ ಇದಿಷ್ಟು ಫ್ರೈ ಮಾಡ್ಕೊತೀವಿ ಫಸ್ಟು. ಸಾಂಬಾರ್ ಪುಡಿ ಹಾಕೊಂಡು ತೆಂಗಿನಕಾಯಿ ಹಾಕೊಂಡು ರುಬ್ಬಾಕ್ತೀನಿ. ನಾನು ಚಕ್ಕೆ ಲವಂಗ ಹಾಕಲ್ಲ, ಕೆಲವರೆಲ್ಲ ಚಕ್ಕೆ ಲವಂಗ ಹಾಕ್ತಾರೆ. ಇದು ಹೀಗೆ ಚೆನ್ನಾಗಿರುತ್ತೆ, ಚಕ್ಕೆ ಲವಂಗ ಅವಶ್ಯಕತೆ ಏನಿಲ್ಲ. ಇದಕ್ಕೆ ಸಾಂಬಾರ್ ಪುಡಿ ಹಾಕ್ತೀನಿ ನಾನು. ಸೊ ಎಷ್ಟು ಟೀಸ್ಪೂನ್ ಸಾಂಬಾರ್ ಪುಡಿ ಹಾಕ್ತೀವೋ, ಮೆಣಸಿನ್ಕಾಯಿ ಹಾಕಿದ್ದೀನಲ್ವಾ, ಇದು ನಂದು ಸಾಂಬಾರ್ ಪುಡಿ. ಒಣಮೆಣಸಿನ್ಕಾಯಿ ಹಾಕೊಂಡಿರೋದ್ರಿಂದ ಮೂರು ಟೀಸ್ಪೂನ್ ಅಷ್ಟು ಸಾಂಬಾರ್ ಪುಡಿ ಹಾಕಿದ್ದಾರೆ ಅಮ್ಮ. ಇಷ್ಟು ತೆಂಗಿನಕಾಯಿ ಹಾಕಿ ರುಬ್ತಿದ್ದೀವಿ. ಇದು ಸ್ವಲ್ಪ ಪಿಂಕಿಶ್ ಆಗಿದೆ. ಸೊ ಈ ಯಾಕೆ ಅಂದರೆ ಇದು ದೇವಸ್ಥಾನದ ಕಾಯಿ, ಹಾಗಾಗಿ ಸ್ವಲ್ಪ ತೆಂಗಿನಕಾಯಿ ಮತ್ತು ಇವಾಗ ಹುರ್ಕೊಂಡಿರೋಂಥ ಈರುಳ್ಳಿ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಟೊಮೆಟೊ, ಸಾಂಬಾರ್ ಪುಡಿ ತ್ರೀ ಸ್ಪೂನ್ ಹಾಕಿದಾರಲ್ವಾ. ಸೊ ಇದಿಷ್ಟು ರುಬ್ಕೊತಾರೆ ನಮ್ಮ ಮಮ್ಮಿ. ನೋಡಿ ಫ್ರೆಂಡ್ಸ್, ತೆಂಗಿನಕಾಯಿ ಹಾಕಿದ್ದೀನಿ, ಇವಾಗ ಮಸಾಲ ಹಾಕ್ತೀನಿ. ಮಸಾಲೆ ಸಾರ್ ಮಾಡೋಕ್ಕೆ ಒಗ್ಗರಣೆಗೆ ಒಂದು ಆನಿಯನ್ ಮತ್ತು ಕರಿ ಲೀವ್ಸ್, ಇಲ್ಲಿ ಗುಂಡು ಬದನೆಕಾಯಿ ಎರಡು ಮತ್ತು ಆಲೂಗಡ್ಡೆ. ಸೊ ಇಷ್ಟು ದಪ್ಪ ನಾನು ಹೆಚ್ಕೊಂಡಿದ್ದೀನಿ. ಸೊ ಒಂದು ಈರುಳ್ಳಿ ಫ್ರೈ ಮಾಡೋಕ್ಕೆ ಸಾಕು. ಸೊ ಜಾಸ್ತಿ ಏನು ಬೇಡ, ಮೀಡಿಯಮ್ ಸೈಜ್. ಎಷ್ಟು ಟೀಸ್ಪೂನ್ ಆಯಿಲ್ ಹಾಕಿದೆ ಅಮ್ಮ? ಓಕೆ, ತ್ರೀ ಟೀಸ್ಪೂನ್ ಆಯಿಲ್ ಹಾಕಿದ್ದಾರೆ. ನಮ್ಮ ಮಮ್ಮಿ ಡೈರೆಕ್ಟ್ಲಿ ಕುಕ್ಕರಲ್ಲೇ ಮಾಡ್ತಿದ್ದಾರೆ. ಅರಶಿನ ಹಾಕ್ತೀನಿ. ಅದಾದ್ಮೇಲೆ ಬದನೆಕಾಯಿ ಮತ್ತು ಆಲೂಗಡ್ಡೆ ಹಾಕ್ಕೊಳ್ಳಿ, ಮತ್ತು ಅವರೆಕಾಯಿ ಕೂಡ ಹಾಕಿ ಹುಳಿಯಮ್ಮ ಹಾಕ್ಬಿಟ್ಟು ಮಸಾಲೆ ಹಾಕ್ಬಿಡಿ. ಹಾಕಿ ಹುಳಿಯಾಗ ಮಸಾಲೆ ಹುಳಿ ಆ್ಯಡ್ ಮಾಡಿರ್ತಾನೆ. ನೋಡ್ಕೊಳ್ಳಿ ಅದ ವಾಟರ್ ಎಷ್ಟು ಬೇಕು ಅಂತ ಹೇಳಿ. ಸೊ ಅದು ನಿಮ್ಮ ಮಸಾಲ ಮೇಲೆ, ಥಿಕ್ನೆಸ್ ಮೇಲೆ ಡಿಪೆಂಡ್ ಆಗುತ್ತೆ. ವಾಟರ್ ಸ್ವಲ್ಪ ಆ್ಯಡ್ ಮಾಡ್ಕೊತೀವಲ್ಲ ಮತ್ತು ಆ್ಯಂಡ್ ದೆನ್ ಎಂಡಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಕಲ್ಲು ಉಪ್ಪು ಯೂಸ್ ಮಾಡ್ತೀನಿ, ರುಚಿಗೆ ತಕ್ಕನಷ್ಟೇ ಉಪ್ಪು. ಒಂದು ವಿಸಿಲ್ ಅಮ್ಮ ಇವಾಗ? ಹೌದು, ಒಂದು ವಿಸಿಲ್ಗೆ ಎದ್ದೋಗುತ್ತೆ. ಆಯ್ತು ಇಷ್ಟು. ಸೊ ನಮ್ಮ ಮಸಾಲ
ರೆಡಿ ಆಯಿತು. ಒನ್ ವಿಸಿಲ್ ಸಾಕಂತೆ. ಅವರೆಕಾಯಿ ತುಂಬ ಸಾಫ್ಟ್ ಇರುತ್ತಲ್ವ, ತುಂಬ ವಿಸಿಲ್ ಆದರೆ ಅದು ಪೇಸ್ಟ್ ಆಗಿರುತ್ತೆ. ಬೇಳೆ ಸಾಕು, ಹಾಗಾಗಿ ಜಸ್ಟ್ ಒನ್ ವಿಸಿಲ್ ಎನಫ್. ಸೊ ಇದು ಬೇಳೆ ಮಸಾಲ ರೆಡಿ ಆಗಿದೆ. ಸೊ ಎಸ್, ಸೊ ಈಸಿ ರೆಸಿಪಿ ಆ್ಯಂಡ್ ದೆನ್ ವೆರಿ ಟೇಸ್ಟಿ ಕೂಡ. ಸೊ ನೀವು ಕೂಡ ಟ್ರೈ ಮಾಡಿ ಮನೆ ನನ್ನಲ್ಲಿ. ಆ್ಯಂಡ್ ದೆನ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ದೆನ್ ಎಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಐ ಹೋಪ್ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ಅನ್ಕೊತೀನಿ. Thank you.